ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ನೀವೆಲ್ಲರೂ ಮನೆಯಲ್ಲಿ ಆರಾಮವಾಗಿದ್ದೀರಾ ಅಂತ ಭಾವಿಸ್ತೇನೆ. ಮಕ್ಕಳೇ, ನಿಮ್ಮ ಹಿಂದಿನ ವಿಡಿಯೋ ತರಗತಿಯಲ್ಲಿ ನೀವು ಕನ್ನಡ ವರ್ಣಮಾಲೆ ಹಾಗೂ ಗುಣಿತಾಕ್ಷರಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಪಠ್ಯಪುಸ್ತಕದ ಕಡೆಗೆ ಹೋಗೋಣ. ಮಕ್ಕಳೇ, ನೀವೆಲ್ಲ ಜಾತ್ರೆಗೆ ಹೋಗಿದ್ದೀರಲ್ಲ? ಜಾತ್ರೆಯಲ್ಲಿ ಏನೇನು ಕೊಂಡ್ಕೊಂಡಿದ್ದೀರಾ? ಆಟದ ಸಾಮಾನು. ಸರಿ, ಎಲ್ಲರೂ ಆಟದ ಸಾಮಾನುಗಳನ್ನು ಕೊಂಡ್ಕೊಂಡಿದ್ದೀರಿ ಅಲ್ವಾ? ಏನೆಲ್ಲ ಆಟದ ಸಾಮಾನುಗಳನ್ನು ಕೊಂಡ್ಕೊಂಡಿದ್ದೀರಾ? ಬಲೂನ್, ಆಮೇಲೆ ಆಡುವಂತಹ ಏನು, ಕಾರು, ಬಸ್, ಬೈಕ್, ಬೇರೇನಾದರೂ ಕೊಂಡ್ಕೊಂಡಿದ್ದೀರಾ? ಊದುವಂತಹ ಸಾಧನ ಏನಾದರೂ? ಹಾಂ, ಪಿಪಿ. ಎಲ್ಲರೂ ಕೊಂಡ್ಕೊಂಡಿದ್ದೀರಲ್ವಾ ಪಿಪಿ? ಎಲ್ಲರೂ ಊದಿದ್ದೀರಲ್ವಾ? ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಈ ಪಿಪಿ, ಇದರ ಬಗ್ಗೆ, ತುತ್ತೂರಿ ಅನ್ನುವಂತಹ ಒಂದು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಪಾಠ ಶುರು ಮಾಡೋ ಮೊದಲು ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ. ನಿಮ್ಮೆಲ್ಲರ ಜೀವನದಲ್ಲೂ ಒಂದು ದುಃಖದ ದಿನ ಹಾಗೆ ಒಂದು ಸಂತೋಷದ ದಿನ ಅಂತ ಬಂದಿರ್ಬೋದಲ್ವಾ? ಖಂಡಿತವಾಗ್ಲೂ ಬಂದಿರುತ್ತೆ. ಈ ದುಃಖ ಮತ್ತು ಸಂತೋಷ, ಇದಕ್ಕೆ ಕಾರಣ ಏನು? ನಿಮಗೆ ಆ ಸಂತೋಷದ ದಿನ, ಆ ಸಂತೋಷಕ್ಕೆ ಕಾರಣ ಏನು ಅನ್ನೋದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಅದೇ ರೀತಿ ದುಃಖ ಹಾಗೆ ಆ ದುಃಖಕ್ಕೆ ಕಾರಣ ಏನು ಅನ್ನೋದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ ಮಕ್ಕಳೇ. ಹೀಗೆ ಸಂತೋಷ ಹಾಗೂ ದುಃಖ ನಮ್ಮ ಜೀವನದಲ್ಲಿ ಬಂದೇ ಬರ್ತದೆ. ಇಂತಹ ಒಂದು ಸಂದರ್ಭ ಈ ತುತ್ತೂರಿ ಅನ್ನುವಂತಹ ಪದ್ಯದಲ್ಲಿ ಒಬ್ಬ ಹುಡುಗನಿಗೆ ಬರ್ತದೆ. ಯಾರು ಆ ಹುಡುಗ? ಯಾಕೆ ಅವನಿಗೆ ದುಃಖ ಆಯಿತು, ಯಾಕೆ ಅವನಿಗೆ ಸಂತೋಷ ಆಯಿತು ಅನ್ನೋದನ್ನು ನಾವು ಈ ಪದ್ಯದ ಮೂಲಕ ತಿಳಿದುಕೊಳ್ಳೋಣ. ನಾನೀಗ ಈ ಪದ್ಯವನ್ನು ಓದ್ತೇನೆ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ತುತ್ತೂರಿಯೂದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು, ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಈ ಪದ್ಯವನ್ನು ಬರೆದವರು ಜಿ ಪಿ ರಾಜರತ್ನಂ. ಮಕ್ಕಳೇ, ಈ ಜಿ ಪಿ ರಾಜರತ್ನಂ ಅನ್ನುವರು ಮಕ್ಕಳ ಬಗೆಗಿನ ಪದ್ಯವನ್ನು ಬರೆಯುವುದರಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದವರು. ಶಿಶುಗೀತೆಗಳನ್ನು ಬರೆಯುವುದರಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವರು ಈ ಜಿ ಪಿ ರಾಜರತ್ನಂ ಅವರು. ಅವರು ಮಕ್ಕಳ ಬಗೆಗಿನ ಪದ್ಯಗಳನ್ನು ತುಂಬ ಅದ್ಭುತವಾಗಿ ಬರೀತಾರೆ. ಅದೇ ಈ ಒಂದು ತುತ್ತೂರಿ ಅನ್ನುವಂತಹ ಪದ್ಯ. ಮಕ್ಕಳೇ, ನಾವೀಗ ಈ ಪದ್ಯವನ್ನು ರಾಗವಾಗಿ ಹಾಡೋಣ. ನಾನು ಹಾಡ್ತೇನೆ, ಹಾಗೆ ನೀವು ಅದನ್ನು ರಿಪೀಟ್ ಮಾಡಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯಿಂದ, ಬೇರಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ.
ಕಸ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತೂರಿ ಬೋಳಾಯ್ತು ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು. ಸರಿ ಮಕ್ಕಳೇ, ಈಗ ನೀವು ಈ ಪದ್ಯವನ್ನು ಹಾಡಿದ್ದೀರಲ್ಲ, ಹೀಗೆ ಮನೆಯಲ್ಲಿ ಹಾಡ್ತಾ ಇದನ್ನು ಅಭ್ಯಾಸ ಮಾಡಿ. ಈಗ ನಾವು ಈ ತುತ್ತೂರಿ ಪದ್ಯದ ಅರ್ಥ ವಿವರಣೆಯನ್ನು ತಿಳಿದುಕೊಳ್ಳೋಣ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ತುತ್ತೂರಿ ಅಂದರೆ ಗೊತ್ತಾ ಮಕ್ಕಳೇ? ಈ ಚಿತ್ರ ನೋಡಿದರೆ ತುತ್ತೂರಿ ಇದನ್ನು ಯಾವುದರಿಂದ ಮಾಡಿದ್ದಾರೆ? ಬಣ್ಣದ ತಗಡಿನಿಂದ, ಬಣ್ಣದಿಂದ, ತಗಡಿನಿಂದ ಮಾಡಿದ್ದಾರೆ. ಈ ಬಣ್ಣದ ತಗಡಿನ ತುತ್ತೂರಿಯನ್ನು ಯಾರು ಕೊಂಡ್ಕೊಳ್ತಾರೆ? ಕಸ್ತೂರಿ ಅನ್ನುವಂತಹ ಹುಡುಗ ತೆಗೆದುಕೊಂಡ. ಕಾಸು, ಕಾಸು ಅಂದರೆ ಏನರ್ಥ ಮಕ್ಕಳೇ? ಕಾಸು ಅಂದರೆ ಹಣ, ಮನಿ. ಹಣವನ್ನು ಕೊಟ್ಟು ಕಸ್ತೂರಿ ಅನ್ನುವಂತಹ ಹುಡುಗ ಒಂದು ತುತ್ತೂರಿಯನ್ನು ತೆಗೆದುಕೊಳ್ತಾನೆ. ಅದನ್ನು ತೆಗೆದುಕೊಂಡು ಅದರಲ್ಲಿ ಸರಿಗಮ ಪದನಿಸ ಊದಿದನು. ಸರಿಗಮ ಪದನಿಸ, ಇದು ಸಂಗೀತದ ಏಳು ಸ್ವರಗಳು. ಈ ಸಂಗೀತದ ಏಳು ಸ್ವರವನ್ನು ಕಸ್ತೂರಿ ಅನ್ನುವ ಹುಡುಗ ತನ್ನ ತುತ್ತೂರಿಯಲ್ಲಿ ಊದಿಕೊಂಡು ಸರಿಗಮ ಪದನಿಸ ಸನಿದಪ ಮಗರಿಸ ಅಂತ ಊದಿಕೊಂಡು ತುಂಬ ಸಂತೋಷ ಪಡ್ತಾನೆ. ತನಗೆ ತುತ್ತೂರಿ ಇದೆಯಿಂದ ಬೇರಾರಿಗೂ ಅದು ಇಲ್ಲೆಂದ. ಹೀಗೆ ತುತ್ತೂರಿಯನ್ನು ಊದಿಕೊಂಡು ನನ್ನಲ್ಲಿ ಮಾತ್ರ ಇಂತಹ ತುತ್ತೂರಿ, ಬಣ್ಣ ಬಣ್ಣದ ತುತ್ತೂರಿ ಇರೋದು, ಬೇರೆ ಯಾರಲ್ಲೂ ಇಂತಹ ತುತ್ತೂರಿ ಇಲ್ಲ ಅಂತ ತಾನೇ ಏನು ತುಂಬ ಸಂತೋಷ ಪಟ್ಕೊಂಡು ತುತ್ತೂರಿಯನ್ನು ಊದ್ಕೊಂಡು ಹೋಗ್ತಾನೆ. ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ. ನನ್ನಲ್ಲಿ ಮಾತ್ರ ಇಂತಹ ತುತ್ತೂರಿ ಇದೆ ಅಂತ ಹೇಳ್ಕೊಂಡು ಜಂಬದಿಂದ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಜಂಬ, ಜಂಬ ಅಂದರೆ ಏನು ಮಕ್ಕಳೇ? ಜಂಬ ಅಂದರೆ ಅಹಂಕಾರ. ನನ್ನಲ್ಲಿ ಮಾತ್ರ ಇರುವಂಥದ್ದು, ಬೇರೆ ಯಾರಲ್ಲೂ ಇಂಥ ತುತ್ತೂರಿ ಇಲ್ಲ ಅಂತ ಏನು ಅಹಂಕಾರದಿಂದ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಮಕ್ಕಳೇ, ನೀವು ಜಂಬದ ಕೋಳಿ ಕತೆ ಕೇಳಿದ್ದೀರ? ಒಂದು ಊರಲ್ಲಿ ಒಬ್ಬಳು ಅಜ್ಜಿ ಇದ್ಲಂತೆ. ಆ ಅಜ್ಜಿ ಒಂದು ಕೋಳಿನ ಸಾಕಿದ್ಲು. ಆ ಕೋಳಿ ದಿನ ಬೆಳಗ್ಗೆ ಕುಕ್ಕು ಕೂಕು ಅಂತ ಕೂಗ್ತಿತ್ತು. ಈ ಕೋಳಿ ಕೂಗೋ ಸಮಯದಲ್ಲಿ ಆ ಊರಿನ ಜನ ಎಲ್ಲ ಎದ್ದು ತಮ್ಮ ಕೆಲಸವನ್ನು ಆರಂಭ ಮಾಡ್ತಾ ಇದ್ರು. ಹೀಗೆ ದಿನ ಸಾಕ್ತಾ ಇತ್ತು, ಅಜ್ಜಿಯ ಕೋಳಿ ಕೂಗೋದು, ಜನ ಎಲ್ಲ ಎದ್ದು ತಮ್ಮ ಕೆಲಸವನ್ನು ಆರಂಭ ಮಾಡೋದು. ಹೀಗೆ ಒಂದು ದಿನ ಅಜ್ಜಿಗೆ ಜಂಬ ಬಂತು. ನನ್ನ ಕೋಳಿಯಿಂದಾನೇ ಈ ಊರಿನ ಜನರಿಗೆಲ್ಲ ಬೆಳಗಾಗ್ತಾ ಇದೆ, ನನ್ನ ಕೋಳಿ ಇದ್ರೆ ತಾನೇ ಇವರು ಬೆಳಗ್ಗೆ ಬೇಗ ಹೇಳೋದು, ತಮ್ಮ ಕೆಲಸ ಆರಂಭ ಮಾಡೋದು ಅಂತ ಅಜ್ಜಿಗೆ ಏನು ಯೋಚನೆ ಬಂತು. ಹೀಗೆ ಅಜ್ಜಿ, ನನ್ನ ಕೋಳಿ ಇಲ್ಲದೇ ಇದ್ದರೆ ಈ ಜನ ಹೇಗೆ ಎದ್ದೇಳ್ತಾರೆ ನೋಡೋಣ ಅಂತ ಹೇಳಿಕೊಂಡು ತನ್ನ ಕೋಳಿನ ಒಂದು ಚೀಲದಲ್ಲಿ ಹಾಕಿ ದೂರದ ಬೆಟ್ಟದ ಕಡೆಗೆ ಹೋಗ್ತಾಳೆ. ಬೆಟ್ಟ ತುದಿಗೆ ಹೋಗಿ ಕಾಯ್ತಾ ಇರ್ತಾಳೆ, ಮರುದಿನ ಯಾವಾಗ ಬೆಳಗಾಗತ್ತೆ, ಜನ ಹೇಗೆ ಎದ್ದಾಳ್ತಾರೆ ನನ್ನ ಕೋಳಿ ಇಲ್ಲದೆ ಅಂತ ಏನು ಕುತ್ಕೊಂಡು ಕಾಯ್ತಾ ಇರ್ತಾಳೆ. ಹೀಗೆ ಮರುದಿನ ಬೆಳಗಾಯಿತು, ಜನ ಎಂದಿನಂತೆ ಬೆಳಗ್ಗೆ ಎದ್ದರು, ತಮ್ಮ ಕೆಲಸವನ್ನು ಆರಂಭ ಮಾಡಿದರು. ಆಗ ಅಜ್ಜಿಗೆ ಗೊತ್ತಾಯಿತು, ಏನು ನನ್ನ ಕೋಳಿಯಿಂದ ಬೆಳಗಾಗ್ತಾ ಇರಲಿಲ್ಲ, ಅದು ಮಾಮೂಲಿನಂತೆ ಆಗುವಂಥದ್ದು, ಬೆಳಗ್ಗೆ ದಿನ ಬೆಳಗಾಗತ್ತೆ, ಏನು ಜನ ಎದ್ದೇಳ್ತಾರೆ ತಮ್ಮ ಕೆಲಸ ಆರಂಭ ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಯಿತು. ಜಂಬ ಪಡ್ಕೊಂಡಿದ್ದಂಥ ಅಜ್ಜಿಗೆ ಆಗ ಅರಿವಾಯಿತು ನನ್ನ ಕೋಳಿಯಿಂದ ಬೆಳಗಾಗ್ತಾ ಇರಲಿಲ್ಲ ಅಂತ. ಹೀಗೆ ಅಜ್ಜಿ ಹೇಗೆ ಜಂಬ ಪಡ್ಕೊಂಡಿದ್ಲು, ಹಾಗೆ ಕಸ್ತೂರಿ ಕೂಡ
ನನ್ನ ಹತ್ರ ಮಾತ್ರ ಇಂಥ ತುತ್ತೂರಿ ಇದೆ ಅಂತ ಹೇಳಿಕೊಂಡು ಜಂಬದಿಂದ ಊರಿನ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ತುತ್ತೂರಿ ಊದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಹೀಗೆ ಒಂದು ದಿನ ಅವನು ತುತ್ತೂರಿ ಊದಿಕೊಂಡು ಕೊಳದ ಬಳಿ ಬರ್ತಾನೆ. ಕೊಳ ಅಂದರೆ ಏನು ಗೊತ್ತಾ ಮಕ್ಕಳೇ? ಇಲ್ಲೊಂದು ಚಿತ್ರ ಇದೆ. ಏನಿದು? ನೀರಿರುವಂತಹ ಒಂದು ಪ್ರದೇಶ. ಕೊಳ ಅಂದರೆ ನೀರಿರುವಂತಹ ಒಂದು ತಾಣ. ಈ ಕೊಳದ ಬಳಿ ಕಸ್ತೂರಿ ನಡ್ಕೊಂಡು ಹೋಗ್ತಾ ಇರ್ತಾನೆ ತುತ್ತೂರಿ ಊದಿಕೊಂಡು. ಆಗ ಏನಾಯಿತು? ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಕಸ್ತೂರಿ ತುತ್ತೂರಿಯನ್ನು ಊದ್ಕೊಂಡು ಕೊಳದ ಬಳಿ ನಡ್ಕೊಂಡು ಹೋಗಬೇಕಾದ್ರೆ ತುತ್ತೂರಿ ಅವನ ಕೈ ಜಾರಿ ನೀರಿಗೆ ಬಿದ್ದು ಬಿಡ್ತದೆ. ಆಮೇಲೆ ಏನಾಯಿತು? ಗಂಟಲು ಕಟ್ಟಿತು ನೀರೂರಿ. ಆ ತುತ್ತೂರಿ, ತುತ್ತೂರಿಯಲ್ಲಿರುವಂತಹ ಈ ಹೋಲ್ಸ್, ಇದರಲ್ಲೆಲ್ಲ ನೀರು ತುಂಬಿಕೊಂಡು ತುತ್ತೂರಿಯನ್ನು ಊದುವಾಗ ಅದರಲ್ಲಿ ಶಬ್ದವೇ ಬರೋದಿಲ್ಲ, ಅದರ ಗಂಟಲೆಲ್ಲ ಏನಾಯಿತು? ಕಟ್ಟಿತು. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಮತ್ತೆ ಆ ತುತ್ತೂರಿಯನ್ನು ನೀರಿಂದ ತೆಗೆದು ಊದೋದಕ್ಕೆ ಶುರು ಮಾಡ್ದ. ಆದರೆ ಯಾವುದೇ ಶಬ್ದ ಬರಲಿಲ್ಲ, ಸದ್ದು ಬರಲಿಲ್ಲ. ಯಾಕೆ? ಆ ತುತ್ತೂರಿಯ ಹೋಲಲ್ಲೆಲ್ಲ ಏನಾಗಿತ್ತು? ನೀರು ತುಂಬಿಕೊಂಡಿತ್ತು. ಇದರಿಂದ ಸರಿಗಮ ಅನ್ನುವಂತಹ ಶಬ್ದ ಆ ತುತ್ತೂರಿಯಲ್ಲಿ ಬರ್ತಾ ಇರಲಿಲ್ಲ. ಬದಲಾಗಿ ಏನಂತ ಶಬ್ದ ಬರ್ತಾ ಇತ್ತು? ಗಗ ಗಗ ಅನ್ನುವಂತಹ ಸದ್ದು ಆ ತುತ್ತೂರಿಯಲ್ಲಿ ಬರ್ತಾ ಇತ್ತು. ಸರಿಗಮ ಪದ ನಿಸ ಅನ್ನುವಂತಹ ಬದಲಿಗೆ ಗಗ ಗಗ ಅನ್ನುವಂತಹ ಶಬ್ದ ಅವನ ತುತ್ತೂರಿಯಿಂದ ಬರ್ತಾ ಇತ್ತು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದಿಂದ ಕೂಡಿದಂತಹ ಕಸ್ತೂರಿಯ ಆ ತುತ್ತೂರಿ ಏನಾಯಿತು? ನೀರಿಗೆ ಬಿದ್ದಾಗ ಅದರ ಬಣ್ಣ ಎಲ್ಲ ನೀರಿನ ಪಾಲಾಯಿತು. ಬರೀ ಬೋಳಾದ ತುತ್ತೂರಿ ಯಾರ ಕೈಗೆ ಸಿಕ್ತು? ಕಸ್ತೂರಿಯ ಕೈಗೆ ಸಿಕ್ಕಿತು. ಹೀಗೆ ತುಂಬ ಸಂತೋಷದಿಂದ ಬೀದಿಯಲ್ಲೆಲ್ಲ ಜಂಬದಿಂದ ನಡ್ಕೊಂಡು ಹೋಗ್ತಾ ಇದ್ದಂತಹ ಕಸ್ತೂರಿಯ ತುತ್ತೂರಿ ನೀರಿಗೆ ಬಿದ್ದು ಹಾಳಾಗಿ ಹೋಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಹಾಳಾಯಿತು ಅಂದರೆ ಏನರ್ಥ ಮಕ್ಕಳೇ? ಹಾಳಾಗು, ಕೆಟ್ಟು ಹೋಗು. ಅವನ ತುತ್ತೂರಿ ಕೆಟ್ಟು ಹೋಯಿತು, ಅವನಿಗೆ ದುಃಖ ಆಯಿತು. ಅವನಿಗೆ ಸಂತೋಷ ಆದ ದಿನ ಯಾವುದು ಮಕ್ಕಳೇ? ತುತ್ತೂರಿಯನ್ನು, ಹೊಸ ತುತ್ತೂರಿಯನ್ನು ಕೊಂಡ್ಕೊಂಡ ದಿನ ಅವನಿಗೆ ತುಂಬ ಸಂತೋಷ ಆಯಿತು. ಅದೇ ತುತ್ತೂರಿ ನೀರಿಗೆ ಬಿದ್ದು ಬಣ್ಣ ಎಲ್ಲ ನೀರಿನ ಪಾಲಾಗಿ ಅದು ಹಾಳಾದಾಗ ಅವನಿಗೆ ಏನಾಯಿತು? ತುಂಬ ದುಃಖ ಆಯಿತು. ಹೀಗೆ ಈ ಕಸ್ತೂರಿ ಅನ್ನುವಂತಹ ಜೀವನದಲ್ಲಿ ಒಂದು ಸಂತೋಷದ ದಿನ, ಹಾಗೇನೆ ಒಂದು ಏನು ದುಃಖದ ದಿನ ಬರ್ತದೆ. ಹೀಗೆ ಈ ಪದ್ಯವನ್ನು ಕವಿ ದುಃಖದಿಂದ, ಕಸ್ತೂರಿಗೆ ಹೇಗೆ ದುಃಖ ಆಯಿತು ಅನ್ನೋದರ ಮೂಲಕ ಕೊನೆ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನಾವು ಈ ಪದ್ಯದಲ್ಲಿ ಬರುವಂತಹ ಕೆಲವು ಪ್ರಾಸ ಪದಗಳನ್ನು ನೋಡುವ. ತುತ್ತೂರಿ, ಕಸ್ತೂರಿ, ಬೀದಿಯಲಿ, ರೀತಿಯಲಿ, ನೋಡಿದನು, ಮಾಡಿದನು, ಪಾಲಾಯ್ತು, ಬೋಳಾಯ್ತು, ಹಾಳಾಯ್ತು, ಗೋಳಾಯ್ತು. ಏನಾದರೂ ವ್ಯತ್ಯಾಸ ಕಾಣ್ತದ ಮಕ್ಕಳೇ ಇದರಲ್ಲಿ? ಈ ಎರಡೂ ಪದಗಳನ್ನು ನೋಡಿ, ತುತ್ತೂರಿ, ಕಸ್ತೂರಿ, ಈ ಎರಡೂ ಪದ ಕೊನೆಯಾಗೋದು ಏನು? ಒಂದೇ ಶಬ್ದದಿಂದ ಅಥವಾ ಒಂದೇ ಉಚ್ಚಾರಣೆಯಿಂದ ಇದು ಕೊನೆಯಾಗ್ತದೆ. ಇದನ್ನು ನಾವು ಏನಂತ ಕರಿತೇವೆ? ಪ್ರಾಸಪದ. ಇಂಗ್ಲೀಷ್ನಲ್ಲಿ ರೈಮ್ಸ್ ಅಂತ ಕೇಳಿದ್ದೀರಾ ಮಕ್ಕಳೇ? ಅದನ್ನೇ ಕನ್ನಡದಲ್ಲಿ ಪ್ರಾಸಪದ ಅಂತ ಕರೀತಾರೆ. ಪ್ರಾಸಪದ ಅಂದರೆ ಏನು ಮಕ್ಕಳೇ?
ಒಂದು ಅಥವಾ ಹೆಚ್ಚಿನ ಶಬ್ದಗಳು ಶಬ್ದಗಳ ಉಚ್ಚಾರಣೆ ಒಂದೇ ಆಗಿದ್ರೆ ಅದನ್ನು ಏನು ಅಂತ ಕರಿತೇವೆ? ಪ್ರಾಸಪದ ಅಂತ ಕರಿತೇವೆ. ಇಲ್ಲಿ ನೋಡಿ ಶಬ್ದದ ಉಚ್ಚಾರಣೆ, ತುತ್ತೂರಿ ಕಸ್ತೂರಿ, ಕೊನೆಯ ಶಬ್ದದ ಉಚ್ಚಾರಣೆ ಒಂದೇ ರೀತಿಯಾಗಿದೆ. ಹಾಗೆ ಬೀದಿಯಲಿ ರೀತಿಯಲಿ, ನೋಡಿದನು ಮಾಡಿದನು, ಪಾಲಾಯಿತು ಬೋಳಾಯಿತು, ಹಾಳಾಯಿತು ಗೋಳಾಯಿತು. ಅರ್ಥ ಆಯ್ತಲ್ಲ ಮಕ್ಕಳೇ? ಪ್ರಾಸಪದ ಅಂದರೆ ಇಂಗ್ಲೀಷಲ್ಲಿ ಇದನ್ನು ರೈಮ್ಸ್ ಅಂತ ಕರೀತಾರೆ. ಮಕ್ಕಳೇ, ಎಲ್ಲರಿಗೂ ಈ ಪದ್ಯದ ಅರ್ಥ ವಿವರಣೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ಈಗ ನಾನಿಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದೇನೆ. ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸು. ನಿಮ್ಮ ಹೆತ್ತವರ ಸಹಾಯದಿಂದ ಎಲೆಯಿಂದ ತುತ್ತೂರಿಯನ್ನು ಸಿದ್ಧಪಡಿಸಿ ಅದನ್ನು ಊದಿ. ಇನ್ನೊಂದು ಗೃಹಪಾಠ. ಗೃಹಪಾಠ ಅಂದರೆ ಹೋಮ್ವರ್ಕ್. ಕಠಿಣ ಪದಗಳನ್ನು ಬರೆ. ತುತ್ತೂರಿ, ಕಸ್ತೂರಿ, ಜಂಬ, ಸದ್ದು, ಹಾಳಾಯಿತು. ಮಕ್ಕಳೇ, ಇದನ್ನು ಜೋರಾಗಿ ಹೇಳ್ತಾ ಮನೆಯಲ್ಲಿ ಬರೆದು ಅಭ್ಯಾಸ ಮಾಡಿ. ಮತ್ತೊಮ್ಮೆ ಈ ಪದ್ಯವನ್ನು ಮನನ ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡ್ತಾ ಇರಿ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ತುತ್ತೂರಿ ಪದ್ಯದ ಅರ್ಥ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಮತ್ತೊಮ್ಮೆ ಮನೆಯಲ್ಲಿ ಇದನ್ನು ರಾಗವಾಗಿ ಹಾಡ್ತಾ ಅಭ್ಯಾಸ ಮಾಡಿ.